ಬಿಗ್ ರಿಯಾಲಿಟಿ ಚೆಕ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯ ರಾಜಕಾರಣವನ್ನೇ ಬದಲಾಯಿಸುವಂತಹ ಮೈತ್ರಿ ಸರ್ಕಾರಕ್ಕೆ ಕಂಟಕವನ್ನ ತಂದೊಡ್ಡುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅತೃಪ್ತರು, ಅಸಮಾಧಾನಕ್ಕೆ ಒಳಗಾದವರು ಸೆಲ್ಫ್ ಆಪರೇಷನ್ ಮೂಲಕ ಮತ್ತಷ್ಟು ಸ್ಫೋಟಕವಾದಂತಹ ಆಡಿಯೋವನ್ನ ಕೂಡ ಕೇಳಿಸಿದ್ದಾರೆ, ಮಾತನಾಡಿದ್ದಾರೆ ನಮ್ಮ ಜೊತೆ. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅವರು ಮಾತನಾಡಿರುವಂತಹ ಆಡಿಯೋವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಶಾಸಕರುಗಳು ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ, ಅತೃಪ್ತರು ಹಾರಿಕೆಯ ಹೇಳಿಕೆ ಕೊಡುವುದರ ಮೂಲಕ ಕೂಡ ಎಲ್ಲೋ ಒಂದ್ ಕಡೆ ತಮಗೆ ನೋವು ಇದೆ, ಎಲ್ಲೋ ಒಂದು ರೀತಿಯಲ್ಲಿ ನಾವು ಏನೋ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ತೋರಿಸುವಂತಹ ಪ್ರಯತ್ನವನ್ನ ತಮ್ಮ ಮಾತಿನಿಂದಾನೇ ಹೊರಗೆಡವಿದ್ದಾರೆ. ಅದರಲ್ಲೂ ಕೂಡ ಮುಖಂಡರುಗಳನ್ನ ಭೇಟಿ ಆಗ್ತೀವಿ. 15ನೇ ತಾರೀಕಿನಂದು ಸಂಪುಟ ವಿಸ್ತರಣೆ ಆಗ್ಬೇಕಾಗಿತ್ತು, ಲೋಕಸಭಾ ಚುನಾವಣೆವರೆಗೂ ಕೂಡ ಇದು ಆಗುತ್ತಾ ಇಲ್ವಾ ಅನ್ನುವಂಥದ್ದು, ಈ ರೀತಿಯಾದಂತಹ ಎಲ್ಲ ಮಾತುಗಳನ್ನ ಹೇಳುವುದರ ಮೂಲಕ ಅಸಮಾಧಾನವನ್ನ ತೋರ್ಪಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಅವರು ಮಾತನಾಡಿರುವಂತಹ ಆಡಿಯೋದಲ್ಲಿ ಏನಿದೆ, ಯಾವ ರೀತಿಯಾಗಿ ಸರ್ಕಾರಕ್ಕೆ ಕಂಟಕ ಆಗತ್ತೆ, ತಮ್ಮ ಅಸಮಾಧಾನವನ್ನ ಹೇಗೆ ಹೊರಗೆಡವಿದ್ದಾರೆ, ಇವರು ಎಲ್ಲರ ಒಬ್ಬೊಬ್ಬ ಶಾಸಕರ ಮಾತನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ, ಒಬ್ಬೊಬ್ಬ ಶಾಸಕರು ಹೇಳಿದ್ದೇನು ಅನ್ನೋದನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ ಈ ಆಡಿಯೋದಲ್ಲಿ. ಈಗ ಆಫ್ಟರ್ ಎಲೆಕ್ಷನ್ ಸೈಲೆಂಟ್ ಆಗತ್ತೆ ಅಂತ ಹೇಳಿದ್ರು, ಬಟ್ ಈಗ ರಿಸಲ್ಟ್ ಬಂದ್ಮೇಲೆ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಅಂತ ಮಾಹಿತಿ ಬಂತು. ಅದಕ್ಕೋಸ್ಕರ ಸುಮ್ ಸುಮ್ನೆ ಸುದ್ದಿ ಮಾಡೋ ಬದಲು ನಿಮ್ಮ ಒಪಿನಿಯನ್ ಕೇಳೋಣ ಅಂತಾನೆ ಫೋನ್ ಮಾಡಿದೆ. ನನಗೂ ಆತರ ಸುದ್ದಿ ಬರ್ತಾ ಇದೆ. ನನಗೂ ಆತರ ಸುದ್ದಿ ಏನೋ ಇದ್ದಂಗೆ ಕಾಣ್ತಾ ಇದೆ. ನಿಮ್ಮನ್ನ ಯಾರು ಸಂಪರ್ಕ ಮಾಡಿದ್ರ ಸರ್? ಇಲ್ಲಪ್ಪ, ನನ್ನನ್ನು ಯಾರು ಮಾಡಲ್ಲ. ಅಲ್ಲ ಸರ್, ಈಗ ಈ ಸರಿಗೆ ಆಪರೇಷನ್ ಕಮಲನ ಅಥವಾ ಪಕ್ಷದೊಳಗೆ ಇರೋರಿಗೆ ಅಸಮಾಧಾನ ಆಗಿ ಹೋಗ್ತಾ ಇರೋದ ಅಂತ, ಬಿಜೆಪಿ ಅವ್ರು ಟಚ್ ಮಾಡಿದ್ರೆ ನೀವೇ ಹೋಗ್ತಾ ಇರೋದ ಅಂತ, ನಾನು ಹೇಳ್ತಾರೆ ಆತರ ಇದ ಅಂತ ಸಿಚುವೇಶನ್ ಅಂತ. ಬಹಳ ಜನ ಅಸಮಾಧಾನ ಆಗಿದ್ದಾರೆ, ನಿಜ ಅದು. ಬಹಳ ಜನ ಅಸಮಾಧಾನ ಆಗಿದ್ದಾರೆ, ಸುಮ್ನೆ ಪೋಸ್ಟ್ ಪೋನ್ ಮಾಡ್ಕೊಂಡು ಯಾರಿಗೂ ಏನು ಕೊಡ್ತೀರಾ ಕರೆ ಮಾಡ್ತಾವ್ರಲ್ಲ ಒಂದು. ನಿಮ್ದೇನು, ನಿಮ್ಗೂ ಅಸಮಾಧಾನ ಇದೆಯಲ್ಲ ಸರ್? ನನಗೆ ಯಾವ ಅಸಮಾಧಾನ ಇಲ್ಲ. ನನಗೆ ಅಸಮಾಧಾನ ಅನ್ನೋದಕ್ಕಿಂತ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಗೆ ಕೆಲವು ಕಾರ್ಯಕ್ರಮಗಳು ಆಗ್ಬೇಕು, ಅದು ಮಾಡ್ಕೊಟ್ರೆ ಸಾಕು. ನೀವು ಅಸಮಾಧಾನ ಇಲ್ಲ ಅಂತೀರಿ, ಆದ್ರೆ ಮಂತ್ರಿ ಮಾಡ್ತೀವಿ ಅಂತೆಲ್ಲ ಭರವಸೆನೆ ಕೊಟ್ಟಿದ್ರಲ್ಲ ಅವರು ಲಾಸ್ಟ್ ಟೈಮ್. ನಿಮ್ಗೆ ಮಂತ್ರಿನೇ ಮಾಡ್ತೀವಿ ಅಂತ ಭರವಸೆನೆ ಕೊಟ್ಟಿದ್ರಲ್ಲ ಸರ್? ಮಂತ್ರಿ ಕಟ್ಕೊಂಡು ಏನಾದ್ರು ಬಿಡಿ, ಕೆಲ್ಸ ಕೆಲ್ಸ ಮುಗಿಸ್ಲಿ. ಈ ಸರ್ಕಾರದ ಮಂತ್ರಿ ಆಗೋದಕ್ಕಿನ ಈ ತರ ಎಂ ಎಲ್ ಎ ಆಗಿರೋದೇ ಗೌರವ ಅಂತ, ಹೆಚ್ಚು ಗೌರವ ಅಂತ ನಾನು ಅನ್ಕೊಂಡಿದ್ದೀನಪ್ಪ. ಬಟ್ ಏನೋ ಒಂದು ನಡೀತಾ ಇರೋದೇ ಇದೆ ಅನ್ನೋದಂತೂ ಸತ್ಯ. ಅದು ಸತ್ಯ. ಓಕೆ ಸರ್, ಯಾವಾಗ ಸರ್ ಬೆಂಗಳೂರಿಗೆ ಯಾವಾಗ? ಬಟ್ ನನ್ನ ಇನ್ವಾಲ್ವ್ಮೆಂಟ್ ಆಗಿ ನನ್ನ ಭಾಗವಹಿಸಿಕೆ ಖಂಡಿತ ಇಲ್ಲ. ಓಕೆ 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 ಸರ್. ಏನಿಲ್ಲ, ಮತ್ತೆ ಯಾವಾಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ರೆ ಸರ್, ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಅದ್ರ ಬಗ್ಗೆ ಏನಾದ್ರು ಅಂತ ಹೇಳಿ? ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಹೇಳ್ಬೇಕಲ್ಲ ಶ್ರೀನಿವಾಸ್, ನಾನೇನು ಹೇಳುದು ಅಲ್ಲ, ತಾವು ಕೂಡ ಪ್ರಬಲ ಆಕಾಂಕ್ಷಿಗಳಲ್ಲ ಸರ್? 15ನೇ ತಾರೀಕು ಒಳಗೆ ಅಂತ ಹೇಳಿದ್ರು, ಅದೇದು ಆಗಲಿಲ್ಲ, ಏನೂ ಇಲ್ಲ. ಹಾ ಸರ್, ಹಾ ಸರ್, ಹಾ ಸರ್, ಹೌದು. ತಮ್ಮನೇನು ಬಿಜೆಪಿ ಅವ್ರು ಮತ್ತೇನು ಸಂಪರ್ಕ ಮಾಡಿಲ್ವ ಸರ್? ಇಲ್ಲ ಇಲ್ಲ, ಯಾರು ಮಾಡಿ. ನಾಳೆನೂ ಮೀಟ್ ಆಗ್ಬೋದಾ ಸರ್ ನೀವು ಲೀಡರ್ಸ್ಗೆ, ನಾಳೆ ನಾಡಿದ್ದಿಂಗೆ ಏನಾದ್ರು ನೋಡೋಣ. ಬರ್ತೀವಿ, ಬೆಂಗಳೂರು ಬರ್ತೀವಿ, ನಮ್ಮ ಮುಖಂಡರ ಭೇಟಿ ಆಗೋಣ. ಹಾ ಸರ್, ಹಾ ಸರ್, ಹಾ ಸರ್, ಏನು ಹೇಳ್ತಾರೆ ನೋಡ್ಬೇಕಲ್ಲ, ಕೇಳ್ಬೇಕು. ಏನ್ ಸರ್, ಮತ್ತೇನ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಏನಾದ್ರು ಮಾಹಿತಿ ಬಂತ ಸರ್ ತಮ್ಗೆ, ಅದನ್ನೇ ಕೇಳೋಣ ಅಂತ ಫೋನ್ ಮಾಡಿದ್ದೆ ಸರ್. ಯಾವಾಗ ಆಗತ್ತೆ ಅಂಬೋದೇ ಗೊತ್ತಿಲ್ಲಲ್ಲ, ಸುಮ್ಮನೆ ಆದಾಗ ಗ್ಯಾರಂಟಿ ಅಂತ ಅನ್ಕೊಂಡ್ಬಿಟ್ಟೆ ನಾವು. ಹೌದು ಹೌದು, ಅದೇನು ಅಂತಾರಲ್ಲ, ಹೋಗಿ ತುಪ್ಪಾಟಿಗೆ ಅಂತ ಹೊಂತಾರೆ. ಇವತ್ತ, ನಾಳೆ, ಇನ್ನ 15 ದಿನ, 20 ದಿನ, ಆ ಎಲೆಕ್ಷನ್ ಮುಗಿದಿ, ಅಧಿವೇಶನ ಮುಗಿದೆ ಅಂತ. ಅದಕ್ಕೆ ನಮಗೇನಿ ಲೋಕಸಭಾ ಚುನಾವಣೆ ತಾನು ಹಿಂಗೆ ತರ್ತಾರ ಅಂತ ಅನ್ಸ್ಬಿಟ್ರೆ. ಅಲ್ಲ, ತಮಗೇನಾದ್ರು ಅಸಮಾಧಾನ ಸರ್, ಅಸಮಾಧಾನ ಏನಾದ್ರು ಇದೆಯಾ? ಮತ್ತೆ ಬಿಜೆಪಿ ಏನಾದ್ರು ಭೇಟಿ ಮಾಡಿದ್ರ, ತಮ್ಮನ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರ? ಕಾಂಗ್ರೆಸ್ ಬಿಜೆಪಿ ಏನಾಯ್ತು ಇಲ್ಲ ಅಲ್ಲ, ಬಿಜೆಪಿ ಬಗ್ಗೆ ಏನ. ಹೌದು ಹೌದು ಸರ್, ಹೌದು 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 ಸರ್, ಹೌದು. ಯಾರನ್ನೂ ಮೀಟ್ ಮಾಡಲ ಸರ್ ತಾವು? ದಿನೇಶ್ ಗುಂಡೂರಾವ್ ಆಗಲಿ, ಪರಮೇಶ್ವರನ್ ಆಗಲಿ, ಸಿದ್ದರಾಮಯ್ಯ ಮೀಟ್ ಮಾಡಿ ಕೇಳಿದ್ರ ಸರ್, ಏನ್ ಹೇಳಿದ್ರ ಸರ್ ಏನಾದ್ರು? ಇವಾಗ ಏನ್ ಭೇಟಿ ಆಗಿಲ್ಲ, ನಾವು ಈಗ
ಭರವಸೆ ಕೊಟ್ರ ಸರ್ ಏನ್ರಿ ಇದ್ರ ಬಗ್ಗೆ ಏನು ಕೇಳಿಲ್ಲ ನಾ ಕ್ಷೇತ್ರ ಡೆವಲಪ್ ಮಾಡ್ತೀವಿ ಅಲ್ರಿ ನಾವ್ ಆ ಜಾತಿಯವ್ರ ಅಲ್ರಿ ನಾವು ಒಂದ ಮಟ್ಟ ನಿಮ್ಗೆ ಹೇಳ್ತೀನಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋ ಜಾತಿಯವ್ರ ಅಂದ್ರೆ ಅದನ್ನ ತಕ್ಕಂಬಿಡ್ರಿ ನಿಮ್ ಕಡೆಯಿಂದ ಸರ್ ಮತ್ತೇನ್ ಸರ್ ತಮಗೇನು ಭರವಸೆ ಏನೋ ಕೊಟ್ರ ಸರ್ ಸಂಪುಟ ವಿಸ್ತರಣೆ ಬಗ್ಗೆ ಮಿನಿಸ್ಟರ್ ಆಗೋ ಬಗ್ಗೆ ತಾವು ಪ್ರಬಲ ಆಕಾಂಕ್ಷಿಗಳು ಏನಿಲ್ಲ ಸರ್ ಅಲ್ಲ 15 ನಂತರ ಅಂತ ಹೇಳಿದ್ರಲ್ಲ ಸರ್ ದೀಪಾವಳಿ ಆಯ್ತು ಬೈ ಎಲೆಕ್ಷನ್ ಆಯ್ತು ಆಯ್ತು ಅದ ನೋಡಕ ಇನ್ನೂ ಏನಾದ್ರೂ ಸುದ್ದಿ ಇಲ್ಲ ಸಂಪುಟ ವಿಸ್ತರಣೆ ಯಾವಾಗ ಏನು ಅಂತ ಕೇಳಣ ಅಂತ ಫೋನ್ ಮಾಡಿದೆ ಸರ್ ನಿಮಗೇನು ಮಾಹಿತಿ ಕೊಟ್ಟಿದೆ ಮಾಹಿತಿ ಏನೋ ಇದೆಯಾ ಅಂತ ಹೇಳಿ ನಮಗೆ ಮಾಹಿತಿ ಬಂದಿಲ್ಲ ಸರ್ ಅಲ್ಲಿ ಬಿಜೆಪಿ ಏನಾದ್ರು ತಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಅಥವಾ ತಾವೇನು ಸಮಾನ ಮನಸ್ಕರ ಏನಾರ ಒಂದ್ ಕಡೆ ಸೇರಿ ಚರ್ಚೆ ಮಾಡೋದು ಏನು ಇದೆಯಾ ಸರ್ ನಿಮ್ಮ ಯಾರು ಸಂಪರ್ಕ ಮಾಡಿಲ್ಲ ಸರ್ ಅಂದ್ರೆ ತಮ್ಗೇನು ಅಸಮಾಧಾನ ಇಲ್ಲ ಸರ್ ಪಾರ್ಟಿ ಏನಾದ್ರು ಅಸಮಾಧಾನ ಇಸಮಾಧಾನ ಅಲ್ಲ ನೀವೇನ್ರ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ ಏನಾದ್ರು ಮೀಟ್ ಮಾಡೋ ಸರ್ ನಾಳೆ ನಾಡಿದ್ರೆ ಅಂದ್ರೆ ಬೆಂಗಳೂರು ಕಡೆ ಬಂದು ಬೆಂಗಳೂರು ಬಂದ್ರೆ ಬೆಟ್ ಹಾಕಿ ಸರ್ ಲೀಡರ್ಸ್ ಬೆಟ್ ಹಾಕಿ ಅಲ್ಲ ಯಾವಾಗ ಬರ್ತಾ ಇದೀವಿ ಸರ್ ಅಂದಾಜ್ ಸರ್ ಬರ್ತೇನೆ ನಾನು ಮಂಡೆ ಆರ್ ಟ್ಯೂಸ್ಡೇ ಬರ್ತೇನೆ ಓಕೆ ಎಸ್ ಸರ್ ಮತ್ತೇನಾದರೂ ಭರವಸೆ ಏನು ಸಿಕ್ತಾ ಸರ್ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಇದ್ದು ಮಂತ್ರಿ ಆಗ್ತೀರಾ ಏನು ಕೇಳೋಣ ಅಂತ ಫೋನ್ ಮಾಡೋದು ಸರ್ ಅಷ್ಟೇ ಮತ್ತೇನಿಲ್ಲ ಸರ್ ಹಲೋ ತಿಳಿಸ್ತೀನಿ ಅಣ್ಣ ಅಲ್ಲ ಈಗೇನು ಬಂದಿಲ್ಲ ಸರ್ ಆ ಥರ ಏನು ಮಾಹಿತಿ ಏನು ಬಂದಿಲ್ವ ಸರ್ ಇಲ್ಲ ಬಂದಿಲ್ಲ ಅಣ್ಣ ಅಲ್ಲ ತಾವೇನಾದ್ರು ಲೀಡರ್ಗಳನ್ನ ಮೀಟ್ ಮಾಡೋದು ಏನು ಕೇಳೋದು ಅದು ಮಾಡೋದು ಮಾಡ್ತಾ ಇದ್ದೀವಿ ಹೌದಾ ಸರ್ ಮತ್ತೆ 15 ನಂತರ ಅಂದಿದ್ರಲ್ಲ ಸರ್ ಹೇಳಿದ್ರು ಏನು ಮಾಡೋದಣ್ಣ ನಮ್ಮ ಕೈಯಲ್ಲಿ ಏನಣ್ಣ ಅವ್ರು ಮಾಡ್ದಂಗೆ ನಾವು ಮಾಡಿಸ್ಕೋಬೇಕು ಮತ್ತೆ ರಿಟರ್ನ್ ಏನೋ ಸ್ಟಾರ್ಟ್ ಆಗಿದೆಯಂತೆ ಆಪರೇಷನ್ ಕಮಲನೋ ಅಥವಾ ಅಸಮಾಧಾನಗೊಂಡಿದಾರೋ ಪಕ್ಷದ ಒಳಗಡೆನೆ ಅಂತ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ರು ಎಲ್ಲ ಏನಿಲ್ಲ ಬರ್ದಾರೆ ಈಗೊಂದು ಅದ ಇನ್ನೊಂದು ಇದು ಕೇಳ್ಪಟ್ಟೆ ಈ ಸರಿ ಬಿಜೆಪಿ ಅವರು ಆಪರೇಷನ್ ಕಮಲಕ್ ಬರ್ತಾ ಇಲ್ಲ ಬಟ್ ಇಲ್ಲಿ ಭರವಸೆ ಈಡೇರಿಲ್ಲ ಅನ್ನೋ ಕಾರಣಕ್ಕಾಗಿನೇ ತೀವ್ರ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲ್ಲ ಮಾತುಗಳು ಗೊತ್ತಿಲ್ಲಪ್ಪ ನಾವಂತೂ ಹ್ಯಾಪಿ ಆಗಿದ್ದೀವಿ ಕಾಂಗ್ರೆಸ್ ಅಲ್ಲಿ ನಾವಂತೂ ಕಾಂಗ್ರೆಸ್ ಅಲ್ಲಿ ಹ್ಯಾಪಿ ಆಗಿದ್ದೀವಿ ಕೊಟ್ಟರು ಇರ್ತೀವಿ ಕೊಡ್ಲಿದ್ರು ಇರ್ತೀವಿ ಬ್ರದರ್ ಏನಿಲ್ಲ The number you are calling is either switched off or not reachable at the moment. Please try later. ನೀವು ಕರೆ ಮಾಡುತ್ತಿರುವ ನಂಬರ್ ಸ್ವಿಚ್ ಆಫ್ ಆಗಿದೆ ಅಥವಾ ಈ ಕ್ಷಣದಲ್ಲಿ ನಾಟ್ ರೀಚಬಲ್ ಆಗಿದೆ ದಯವಿಟ್ಟು ಎಸ್ ಶಾಸಕರು ಮಾತನಾಡಿರುವಂತಹ ಆಡಿಯೋವನ್ನ ಕೂಡ ನೀವು ನೋಡಿದ್ರಿ ಯಾವ ರೀತಿಯಾಗಿ ಒಂದು ರೀತಿಯಲ್ಲಿ ಸೇಫ್ ಗೇಮ್ ಆಡೋದಕ್ಕೆ ಕೆಲವರು ಪ್ರಯತ್ನ ಪಟ್ರೆ ಇನ್ನು ಕೆಲವರು ನೇರವಾಗಿ ಅಸಮಾಧಾನ ಇದೆ ಪಕ್ಷದೊಳಗೆ ಏನೇನೋ ಆಗ್ತಾ ಇದೆ ಅನ್ನೋದನ್ನ ಕೂಡ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಹಾಗಾದ್ರೆ ಯಾವ ರೀತಿಯ ಸಿಚುವೇಶನ್ ಇದೆ ಏನಾಗಬಹುದು ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತಾ ಇವೆಲ್ಲದರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ನನ್ನ ಜೊತೆ ಜನಾರ್ದನ ಹೆಬ್ಬಾರ್ ಹಾಗೆಯೇ ಶ್ರೀನಿವಾಸ ಹಳಕಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ ಜನಾರ್ದನ ಹೆಬ್ಬಾರ್ ಈಗಾಗಲೇ ನಾವು ಗಮನಿಸುತ್ತೀವಿ ಒಂದು ರೀತಿಯಲ್ಲಿ ಸುಧಾಕರ್ ಆಗಿರಬಹುದು ಅಥವಾ ಶಾಸಕರುಗಳು ಮಾತನಾಡಿರುವ ರೀತಿಯನ್ನು ಅಸಮಾಧಾನ ಇದೆ ಆದ್ರೆ ಅಸಮಾಧಾನ ಇಲ್ಲ ಅಂತ ಹೇಳುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅಂತ ಹೇಳಿ ಹಾಗಾಗಿ ನೀವು ಮಾತನಾಡುವಂತಹ ಸಂದರ್ಭದಲ್ಲಿ ಅವರ ಮನಸ್ಸೊಳಗೆ ಇದ್ದಂತಹ ಒಂದು ಅಸಮಾಧಾನ ಏನು ಅಥವಾ ನಾವು ನೋಡುವಂತಹ ಸಂದರ್ಭದಲ್ಲೇ ಗೊತ್ತಾಗಿತ್ತು ಏನೋ ಒಂದ್ ಕಡೆ ಇದೆ ಅಂತ ಹೇಳಿ ಯಾವ ರೀತಿಯಾದಂತಹ ಒಂದು ವಿಮರ್ಶೆಯನ್ನ ಮಾಡ್ತೀರಿ ನವಿತಾ ಇವರ ಒಂದು ಮನಸ್ಥಿತಿಯನ್ನ ನೋಡಿದ್ರೆ ಸ್ಪಷ್ಟವಾಗಿ ಇವರ ಒಂದು ನಡೆಸ್ಕೊಳ್ಳುವಂತ ರೀತಿ ಇವರನ್ನ ಸರ್ಕಾರ ನಡೆಸ್ಕೊಳ್ಳುವಂತ ರೀತಿಗೆ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ ಮೊದಲನೇದಾಗಿ ಇವರಿಗೆ ಕ್ಷೇತ್ರಕ್ಕೆ ಅನುದಾನ ಸರಿಯಾಗಿ ಬರ್ತಾ ಇಲ್ಲ ಇವರಿಗೆ ವರಿಷ್ಠರು ಅವರ ನಾಯಕರುಗಳು ಕೊಟ್ಟಂತ ಭರವಸೆ ಯಾವುದು ಕೂಡ ಈಡೇರಿಲ್ಲ ಯಾಕಂದ್ರೆ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತೇಳಿ ಸಾಕಷ್ಟು ಬಾರಿ ಹೇಳಿದ್ರು ಅವರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ರು ಹಿಂದೆ ಇನ್ನೇನು ಪಕ್ಷವನ್ನು ಬಿಟ್ಟು ಹೋಗೇ ಬಿಟ್ಟರು ಅಂತಹ ಸನ್ನಿವೇಶ ಎದುರಾದಂತಹ ಸಂದರ್ಭದಲ್ಲೂ ಸಹಿತ ಅವರಿಗೆ ಭರವಸೆಯನ್ನ ಕೊಟ್ಟಿದ್ರು ಒಂದು ದಿನಾಂಕದ ಗಡುವನ್ನು ಕೂಡ ಕೊಟ್ಟಿದ್ರು ಆದ್ರೆ ಅದು ಯಾವುದು ಕೂಡ ಆಗಿಲ್ಲ ಪ್ರತಿ ಸಂದರ್ಭದಲ್ಲೂ ಸಹಿತ ಇವರಿಗೆ ಒಂದೊಂದು ನೆಪವನ್ನ ಹೇಳ್ತಾ ಇದ್ದಾರೆ ಒಂದು ಹಬ್ಬ ಹೇಳ್ತಾರ ಇಲ್ಲಾಂದ್ರೆ ಚುನಾವಣೆ ಹೇಳ್ತಾರ ಇಲ್ಲಾಂದ್ರೆ ಇನ್ನೊಂದು ಅಧಿವೇಶನ ಹೀಗೆ ಒಂದೊಂದು ಕಾರಣಗಳು ಬರ್ತಾ ಇದಾವೆ ಈ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ತೀವ್ರ ಅಸಮಾಧಾನವನ್ನ ಗೊಂಡಿದ್ದಾರೆ ಯಾಕೆ ವರಿಷ್ಠರು ಕೊಟ್ಟಂತ ಮಾತನ್ನ ನಡೆಸ್ಕೊಳ್ತಾ ಇಲ್ಲ ಕೇವಲ ಭರವಸೆಯನ್ನು ಕೊಟ್ಟು ಯಾಕೆ ನಮ್ಮನ್ನ ಈ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ನಮ್ಮನ್ನ ಈ ರೀತಿಯಾಗಿ ಒಂದು ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಿ ನಮ್ಮ ಟೀಮ್ ಇದ್ದಿದ್ದನ್ನ ಒಡೆದು ಸಂಪೂರ್ಣವಾಗಿ ಆ ರೀತಿಯ ಪ್ರಯತ್ನಗಳು
ಮತ್ತೆ ಆಗದೆ ಇರುವ ಹಾಗೆ ರೀತಿಯಲ್ಲಿ ನೋಡ್ಕೊಂಡ್ರ ಅನ್ನುವಂತ ಅಸಮಾಧಾನ ಅನುಮಾನ ಇವರೆಲ್ಲ ಕಾಣಲಿಕ್ಕೆ ಶುರುವಾಗಿದೆ. ಇದುವರೆಗೆ ಅಂದ್ರೆ ಮೇ 23 ಸರ್ಕಾರ ರಚನೆ ಆದಾಗಿಂದ ಬಂದಾಗಿಂದ ಮೊನ್ನೆವರೆಗೆ ನವೆಂಬರ್ 6 ತಾರೀಕಿನವರೆಗೆ ಮೈತ್ರಿ ಸರ್ಕಾರಕ್ಕೆ ಕಾಡ್ತಾ ಇದ್ದಿದ್ದು ಆಪರೇಷನ್ ಕಮಲದ ಭೀತಿ. ಆದ್ರೆ ಈಗ ಅಂತ ಒಂದು ಭೀತಿ ಇಲ್ಲ, ಯಾಕಂದ್ರೆ ಮೊನ್ನೆ ಬಂದಂತ ಫಲಿತಾಂಶ ಏನಿದೆ ಉಪ ಚುನಾವಣೆಯಲ್ಲಿ, ಆ ಸಂದರ್ಭದಲ್ಲಿ ಬಿಜೆಪಿಗೆ ಸಾಕಷ್ಟು ಹಿನ್ನಡೆ ಆಯಿತು. ಈ ಕಾರಣದಿಂದಾಗಿ ಬಿಜೆಪಿ ತಟಸ್ಥವಾಗಿದೆ, ಮೈತ್ರಿ ಸರ್ಕಾರಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಯಾವುದು ಆಪರೇಷನ್ ಕಮಲ ಆಗಲ್ಲ ಅನ್ನುವಂತ ಒಂದು ವಿಶ್ವಾಸ ದೋಸ್ತಿ ಸರ್ಕಾರದಲ್ಲಿತ್ತು. ಆದ್ರೆ ಈಗ ಎದುರು ಪಕ್ಷದಿಂದ ಎದುರು ಪಾಳ್ಯದಿಂದ ಸಮಸ್ಯೆ ಇಲ್ಲ, ಸ್ವಪಕ್ಷದಿಂದಲೇ ಈ ರೀತಿಯ ಸಮಸ್ಯೆಗಳು ಎದುರಾಗಿದೆ. ಇವರೆಲ್ಲರೂ ಕೂಡ ಒಳಗೊಳಗೆ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು, ಅಂದ್ರೆ ಮೊದಲನೇ ಹಾಗೆ ಗುಂಪು ಕಟ್ಕೊಂಡು ಎಲ್ಲೆಲ್ಲೋ ಮೀಟಿಂಗ್ ಮಾಡೋದಾಗ್ಲಿ, ಮಾಧ್ಯಮಕ್ಕೆ ಹೇಳಿಕೆ ಕೊಡೋದಾಗ್ಲಿ, ಯಾವುದನ್ನು ಕೂಡ ಮಾಡದೇನೆ ಸೈಲೆಂಟ್ ಆಗಿ ಒಳಗೊಳಗೆ ಮಾತುಕತೆಯನ್ನ ಮಾಡಿ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ. ಅದು ಯಾವಾಗ ಮೈತ್ರಿ ಸರ್ಕಾರ ಇನ್ನೂ ಅದೇ ರೀತಿಯ ತಮ್ಮ ಧೋರಣೆಯನ್ನ ಮುಂದುವರಿಸಿದಂತ ಸಂದರ್ಭದಲ್ಲಿ ಮಾತ್ರ. ಆದ್ರೆ ಒಳಗೊಳಗಡೆ ಇದು ಒಂದು ಟೀಮ್ ಆಗಿ ಒಂದು ಪ್ಲಾನ್ ಆಗಿ ಸ್ಫೋಟಗೊಳ್ಳಲಿಕ್ಕೆ, ಅಸಮಾಧಾನ ಸ್ಫೋಟಗೊಳಿಸಲಿಕ್ಕೆ, ತಮ್ಮ ಅಸಮಾಧಾನವನ್ನು ಹೊರಹಾಕ್ಲಿಕ್ಕೆ ಒಂದು ಸಂದರ್ಭಕ್ಕಾಗಿ ಕಾಯ್ತಾ ಇದ್ದಾರೆ. ಕಳೆದ ಒಂದು 15 ದಿನಗಳಿಂದ ಈ ಪ್ಲಾನ್ ನಿರಂತರವಾಗಿ ನಡೀತಾ ಇದೆ ನವಿತಾ. ಆದ್ರೆ ಯಾವ ಸಂದರ್ಭದಲ್ಲಿ ಸ್ಫೋಟಗೊಳ್ಳುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಬಹುಶಃ ನಮಗೆ ಒಂದು ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಇನ್ನೊಂದು 2 ದಿನದಲ್ಲಿ ಅಂತಹ ಸನ್ನಿವೇಶ ಎದುರಾಗುವಂತ ಸಂದರ್ಭ ಕೂಡ ಕಾಣ್ತಾ ಇದೆ ನವಿತಾ. ಸಾಕಷ್ಟು ಶಾಸಕರು ಸೋಮವಾರ ಅಥವಾ ಇನ್ನೆರಡು ದಿನದಲ್ಲಿ ಬೆಂಗಳೂರಿಗೆ ಬರ್ತೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಹಾಗಾಗಿ ಏನ್ ಆಗಬಹುದು, ಎಲ್ಲಿ ಬದಲಾವಣೆ ಆಗಬಹುದು, ತಮ್ಮ ಭರವಸೆಗಳನ್ನು ಈಡೇರಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾರಾ, ನೇರವಾಗಿ ಹೊರಗೆ ಕಾಲಿಡುವಂತ ಪ್ರಯತ್ನವನ್ನ ಮಾಡ್ತಾರಾ ಶ್ರೀನಿವಾಸ್, ಇದ್ರ ಬಗ್ಗೆ ನಿಮ್ಮ ಹತ್ರ ಕೂಡ ಮಾಹಿತಿಯನ್ನ ಪಡ್ಕೊಳ್ತೀನಿ. ಪಕ್ಷದಿಂದಲೇ ಹೊರಗಿಡುವಂತಹ ಕಾಲನ ಹೊರಗಿಡುವಂತಹ ಪ್ರಯತ್ನ ಒಂದ್ ಕಡೆ ಆಗ್ತಾ ಇದ್ರೆ, ಸೈಲೆಂಟ್ ಆಗಿ ಸ್ಕೆಚ್ ಅನ್ನ ಹಾಕಿಕೊಳ್ಳಲಾಗ್ತಾ ಇದೆ, ಯಾವ ಸಂದರ್ಭದಲ್ಲಾದ್ರೂ ಕೂಡ ಇದು ಸ್ಫೋಟಗೊಳ್ಳಬಹುದು ಅಂತಹ ಆಡಿಯೋವನ್ನ ಕೂಡ ನಾವು ನೋಡಿದ್ವಿ. ತಮ್ಮ ಅಸಮಾಧಾನ ಇಲ್ಲ ಅಂತ ಹೇಳ್ತಾನೆ, ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಇದರಲ್ಲಿ ಅಂತ ಹೇಳಿ. ಎಸ್ ಶ್ರೀನಿವಾಸ್ ಹಳಕಟ್ಟಿ ಈಗಾಗಲೇ ಒಂದು ರೀತಿಯಲ್ಲಿ ನಿಮ್ ಜೊತೆ ಶಾಸಕರು ಮಾತನಾಡುವಂತ ಸಂದರ್ಭದಲ್ಲಿ ತುಂಬಾ ಕೂಲ್ ಆಗಿ ಉತ್ತರವನ್ನ ಕೊಡ್ತಾ ಇದ್ರು, 15ಕ್ಕೆ ಆಗ್ಬೇಕಾಗಿತ್ತು ಆಗಿಲ್ಲ, ಲೋಕಸಭೆ ಚುನಾವಣೆವರೆಗೂ ಕೂಡ ಮಾಡ್ತಾರೋ ಇಲ್ವೋ, ಬೆಂಗಳೂರಿಗೆ ಬರ್ತೀವಿ, ಮುಖಂಡರ ಜೊತೆ ಮಾತನಾಡ್ತೀವಿ, ಆದ್ರೆ ಎಲ್ಲ ಒಂದ್ ಕಡೆ ಭರವಸೆ ಈಡೇರುತ್ತೆ ಅನ್ನುವಂತಹ ನಂಬಿಕೆ ಅವರಿಗೆ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣ್ತಾ ಇತ್ತು. ಖಂಡಿತವಾಗಿಯೂ ನವಿತಾ, ಕೇವಲ ಇದು ಶಾಂಪಲ್ ಅಂತ ಮಾತ್ರ ಹೇಳ್ಬೋದು. ಅಂದ್ರೆ 20ಕ್ಕೂ ಹೆಚ್ಚು ಜನ ಶಾಸಕರು ಈಗ ಆಲ್ರೆಡಿ ಇಂಥ ಒಂದು ಕಾರ್ಯಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ಏನು ಒಂದು ಆಷಾಢ ಮುಗಿಲಿ, ಶ್ರಾವಣ ಕಳೆಯಲಿ, ಬೈ ಎಲೆಕ್ಷನ್ ಆಗಲಿ, ದೀಪಾವಳಿ ಮುಗಿಲಿ ಅಂತ ಏನು ಸಂಪುಟ ವಿಸ್ತರಣೆಯನ್ನ ಮುಂದಕ್ಕೆ ಹಾಕ್ತಾನೆ ಬರ್ತಿರ್ತಕ್ಕಂತ ಒಂದು ಮೈತ್ರಿ ಸರ್ಕಾರದ ಮುಖಂಡರು ಏನಿದ್ದಾರೆ, ಮುಖಂಡರ ಒಂದು ವಿರುದ್ಧವಾಗಿ ಸಾಕಷ್ಟು ಆಕ್ರೋಶವನ್ನ ಅಸಮಾಧಾನವನ್ನ ಒಂದು ಬಹಿರಂಗವಾಗಿನೇ ಒಂದು ಕಾಂಗ್ರೆಸ್ ಶಾಸಕರಾಗಿರ್ಬೋದು, JDS ಶಾಸಕರಾಗಿರ್ಬೋದು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಎಲ್ಲೋ ಒಂದು ಕಡೆ ಮೈತ್ರಿ ಸರ್ಕಾರ ಇನ್ನು ಟೇಕ್ ಆಫ್ ಆಗ್ತಾ ಇಲ್ಲ. ಅಷ್ಟೇ ಅಲ್ಲದೆ 10 ಖಾತೆಗಳನ್ನ ಪ್ರಮುಖವಾಗಿರ್ತಕ್ಕಂಥ ಖಾತೆಗಳನ್ನ ಖಾಲಿ ಇಟ್ಕೊಂಡು ಹೇಗೆ ನೀವು ಸರ್ಕಾರವನ್ನು ನಡೆಸ್ತೀರಿ ಅಂತಕ್ಕಂಥ ಒಂದು ಅಸಮಾಧಾನ ಕೂಡ ಕೆಲವೊಂದಿಷ್ಟು ಶಾಸಕರು News18 Kannada ಮುಂದೆ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ನಾವು ಹಾಕಿದ್ದು ಕೇವಲ ಶಾಂಪಲ್ ಅಂತ ಹೇಳ್ಬೋದು. ಸಾಕಷ್ಟು ಜನ ಶಾಸಕರು ಬಹಿರಂಗವಾಗಿನೂ ಕೂಡ ಆಗಿರ್ಬೋದು ಅಥವಾ ಕೆಲವೊಂದು ಶಾಸಕರು ವೈಯಕ್ತಿಕವಾಗಿ ಆಗಿರ್ಬೋದು ಇಂಥ ಒಂದು ಹೇಳಿಕೆಯನ್ನು ಕೊಡ್ತಾನೆ ಹೋಗ್ತಾ ಇದ್ರೆ, ಅಂದ್ರೆ ಪದೇ ಪದೇ ಈ ವಿಚಾರವನ್ನ ಮುಂದೆ ಹಾಕ್ತಾ ಹೋಗ್ತಾ ಇರೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಆಪರೇಷನ್ ಕಮಲವನ್ನ ಬಿಜೆಪಿ ಅವರು ಮಾಡಬೇಕಾಗಿಲ್ಲ. ಅಂದ್ರೆ ಕಾಂಗ್ರೆಸ್ ಶಾಸಕರೇ ಖುದ್ದಾಗಿ ಆಪರೇಷನ್ ಆಗ್ಲಿಕ್ಕೆ ರೆಡಿ ಆಗಿದ್ರ ಅಂತಕ್ಕಂಥ ಮಾತುಗಳನ್ನ ಆ ಒಂದು ಶಾಸಕರ ಬಾಯಿಂದ ಕೇಳ್ಬೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಅವರು ಈ ಬಾರಿ ಸಾಕಷ್ಟು ಬೆವರನ್ನ ಸುರಿಸಬೇಕಾಗಿಲ್ಲ, ಸಾಕಷ್ಟು ಕಷ್ಟವನ್ನ ಪಡಬೇಕಾಗಿಲ್ಲ, ಅವ್ರು ಇದ್ದಲ್ಲಿಗೆ ಕಾಂಗ್ರೆಸ್ ಶಾಸಕರು ಮತ್ತು JDS ಶಾಸಕರು ಬರ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನ ಈ ಬೆಳವಣಿಗೆಯಿಂದ ನಾವು ನೋಡಬಹುದಾಗಿದೆ. ಅಂದ್ರೆ ಸಂಪುಟ ವಿಸ್ತರಣೆಯನ್ನು ಇವಾಗ ಮಾಡ್ತೀವಿ ಅವಾಗ ಮಾಡ್ತೀವಿ ಅಂತಕ್ಕಂಥದ್ದು, ಒಂದ್ ವೇಳೆ ಸಂಪುಟ ವಿಸ್ತರಣೆಯನ್ನು ಮಾಡಿದ್ದೇ ಆದಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗೋದಿಲ್ವೋ ಅಂತ ಶಾಸಕರು ಕೂಡ ಸೆಲ್ಫ್ ಆಪರೇಷನ್ಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿದೆ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಶಾಸಕರು ಅಯ್ಯೋ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ 15ನೇ ತಾರೀಕು ಅಂತಂದ್ರು, ಮೋಸ್ಟ್ಲಿ ನೋಡಿದ್ರೆ ಲೋಕಸಭೆ ಚುನಾವಣೆವರೆಗೂ ಕೂಡ ಇವರು ಸಂಪುಟ ವಿಸ್ತರಣೆಯನ್ನು ಮಾಡೋದಿಲ್ವೇನೋ ಅಂತಕ್ಕಂಥ ಒಂದು ಅಸಮಾಧಾನವನ್ನ ಬಹಿರಂಗವಾಗಿ ತೋಡ್ಕೊಂಡಿದ್ದಿದೆ. News18 ಮುಂದೆ ಕೂಡ ಅವರು ತೋಡ್ಕೊಂಡದ್ದಾಗಿದೆ. ಹೀಗಾಗಿ ಶಾಸಕರ ಈ ಮಾತುಗಳನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಒಂದು ಗುಪ್ತಗಾಮಿನಿಯಂತೆ ಒಂದು ಅಸಮಾಧಾನ ಇದೆ, ಆಕ್ರೋಶ ಕೂಡ ಇದೆ ಅಂತಕ್ಕಂಥದ್ದು. ಅಂದ್ರೆ ಇದು ಎಲ್ಲಿ ಮೇಲ್ನೋಟಕ್ಕೆ ಇವರು ಅಂದ್ರೆ 15ರ ಬಳಿಕ ನೋಡೋಣ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ನಮ್ಮ ನಾಯಕರನ್ನ ಭೇಟಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಗುಂಪು ಗುಂಪಾಗಿ ಅವರು ರಹಸ್ಯವಾಗಿ ಸಭೆಗಳನ್ನ ಮಾಡ್ತಾ ಇದ್ರೆ ಮುಂದೆ ನಾವು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಒಂದು ನಿರ್ಧಾರಗಳನ್ನ ಸಾಕಷ್ಟು ಒಂದು ಸಭೆಗಳನ್ನ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ. ಇದೀಗ ಕೆಲವೊಂದಿಷ್ಟು ಶಾಸಕರು ಇವತ್ತು
ಬೆಂಗಳೂರು ಕೂಡ ಆಗಮಿಸಿದ್ದಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯರನ್ನು ಮೀಟ್ ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರನ್ನು ಮೀಟ್ ತಕ್ಕಂಥ ವಿಚಾರ ಆಗಿರ್ಬೋದು, ಅಥವಾ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರನ್ನ ಮೀಟ್ ಮಾಡಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಸಾಕಷ್ಟು ನಾಯಕರನ್ನ ಒಂದು ಮೀಟ್ ಮಾಡಿ ತಮ್ಮ ಅಸಮಾಧಾನವನ್ನು ತೋಡ್ಕೊಳ್ಳತಕ್ಕಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಹಾಗೆ ಸಂಪರ್ಕದಲ್ಲಿ ಹೆಬ್ಬಾರ್ ಈಗಾಗಲೇ ಇಷ್ಟು ದಿನಗಳ ಕಾಲ ಮುಂದೂಡಿಕೆ ಮಾಡ್ಕೊಂಡು ಬರಲಾಗ್ತಾನೆ ಇದೆ, ಅದರಲ್ಲೂ ಕೂಡ ಭರವಸೆ ಕೊಟ್ಟಂತಹ ಭರವಸೆ ಇಲ್ಲಿವರು ಕೂಡ ಈಡೇರಿಕೆ ಆಗಿಲ್ಲ ಅನ್ನುವಂಥದ್ದು, ನಿಗಮ ಮಂಡಳಿಯ ಆಗುತ್ತೆ ಅಥವಾ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗುತ್ತೆ ಅಂತ ಹೇಳಿದ್ರು ಅದು ಕೂಡ ಆಗ್ತಾ ಇಲ್ಲ ಅಂತ ಹೇಳಿ, ಈಗ ಇರುವಂತಹ ಅತೃಪ್ತ ಶಾಸಕರು ಈ ಭರವಸೆಯನ್ನ ಕೇಳುವಂತಹ ಅಥವಾ ಮನವೊಲಿಸಿದ್ರು ಕೂಡ ಮನವೊಲಿಕೆಗೆ ಒಳಪಡುವಂತಹ ಸಾಧ್ಯತೆ ಇದೆಯಾ? ನವಿತಾ, ಖಂಡಿತವಾಗ್ಲೂ ಅವರು ಈ ಸರಿ ಅದೇ ಕಾರಣಕ್ಕಾಗಿ ಟೀಮ್ ಆಗಿ ಹೋಗ್ತಾ ಇಲ್ಲ, ಯಾಕಂದ್ರೆ ಇವರು ಟೀಮ್ ಆಗಿ ಮಾತುಕತೆ ನಡೆಸ್ತಾ ಇದಾರೆ, ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮೀಟ್ ಮಾತುಕತೆ ಮಾಡ್ತಾ ಇದಾರೆ ಅಂತ ಗೊತ್ತಾದ ತಕ್ಷಣ ಪಕ್ಷದ ನಾಯಕರು ಇವರನ್ನ ಕರೆಸಿ ಮಾತುಕತೆಯನ್ನು ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅವರಿಗೆ ಅವರಲ್ಲಿರುವಂತಹ ಯಾವ್ದಾದ್ರು ನ್ಯೂನತೆಯನ್ನು ಹಿಡ್ಕೊಂಡು ಅವರನ್ನ ಮನವೊಲಿಸುವಂತ ಅಥವಾ ಪರೋಕ್ಷವಾಗಿ ಅವರನ್ನ ತಣ್ಣಗ್ ಮಾಡುವಂತ ಬೆದರಿಕೆ ಇಟ್ಟು ತಣ್ಣಗ್ ಮಾಡುವಂತ ಒಂದು ಪ್ರಯತ್ನ ಕೂಡ ಆಗ್ಬಹುದು. ಹಾಗಾಗಿ ವರಿಷ್ಠರ ಮಾತಿಗೆ ಸಿಕ್ಕಾಕೊಳ್ಬಾರದು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಈ ಹಿಂದೆ ಕೆಲ ಶಾಸಕರು ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದಂತ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿನೇ ಅವರನ್ನ ಕರೆಸಿ ಮಾತುಕತೆಯನ್ನು ಕೂಡ ಮಾಡಿದ್ದಿದೆ. ಹೀಗಾಗಿ ಇವರು ಎಲ್ಲರೂ ಎಲ್ಲರೂ ಸೇರಿ ಒಂದ್ ಕಡೆಯಲ್ಲಿ ಹೋದ್ರು ಅಂತಂದ್ರೆ ಎಲ್ರಿಗೂ ಕೂಡ ಗೊತ್ತಾಗತ್ತೆ, ಕರೆದು ಮಾತುಕತೆಯನ್ನು ಮಾಡ್ತಾರೆ, ಇನ್ನೇನೋ ಒಂದು ಕಾರಣವನ್ನ ಹೇಳ್ತಾರೆ. ಅಲ್ದೇನೆ ಈ ಎಲ್ಲಾ ಶಾಸಕರಿಗೆ ಇರುವಂತ ಒಂದು ಅನುಮಾನ ಮತ್ತು ಆತಂಕ ಏನು ಅಂತಂದ್ರೆ, ಲೋಕಸಭಾ ಚುನಾವಣೆಯ ನಂತರದಲ್ಲಿ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಆಗ ಯಾವ ಪರಿಸ್ಥಿತಿ ಇರುತ್ತೋ ಗೊತ್ತಿಲ್ಲ, ಲೋಕಸಭಾ ಚುನಾವಣಾ ಫಲಿತಾಂಶ ಏನ್ ಬರುತ್ತೋ, ಸರ್ಕಾರದ ಪರಿಸ್ಥಿತಿ ಏನಾಗಿರುತ್ತೋ ಗೊತ್ತಿಲ್ಲ. ಆದ್ರೆ ಈಗಲೇ ಮಾತ್ರ ಕಾಂಗ್ರೆಸ್ ಶಾಸಕರು ಮಾತ್ರ ಇದ್ದಾರೆ, ಜೆಡಿಎಸ್ ನ ಶಾಸಕರು ಕೂಡ ಇದ್ದಾರೆ, ಜೆಡಿಎಸ್ ನ ಶಾಸಕರು ಕೂಡ ಇವ್ರ ಜೊತೆ ಕೈ ಜೋಡಿಸಿದಾರ ಹೇಗೆ ಇಲ್ಲಿ? ಖಂಡಿತವಾಗಿಯೂ ಜೆಡಿಎಸ್ ನ ಕೆಲವು ಶಾಸಕರು ಅದಿಬ್ಬರು ಶಾಸಕರು ಕೂಡ ಕೈ ಜೋಡಿಸಿದ್ದಾರೆ. ಕಾರಣ ಏನು ಅಂತಂದ್ರೆ, ಅವರಿಗೆ ಸಂಪುಟ ಸೇರೋದಕ್ಕಿಂತ ಹೆಚ್ಚಾಗಿ ಅವರ ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇಲ್ಲ, ತಾವು ಹೇಳಿದ ಮಾತುಗಳು ಯಾವುದು ಕೂಡ ಪಕ್ಷದಲ್ಲಿ ನಡೀತಾ ಇಲ್ಲ, ವರ್ಗಾವಣೆ ವಿಚಾರದಲ್ಲಿ ಒಂದು ಸಣ್ಣ ಮಾತು ಕೂಡ ನಮ್ಮ ಮಾತು ನಡೀತಾ ಇಲ್ಲ. ಇದಲ್ದೇನೆ ನಮಗೆ ಅಧಿಕಾರ ಕೊಡ್ತೀವಿ, ನಿಗಮ ಮಂಡಳಿಯನ್ನಾದ್ರೂ ಕೊಡ್ತೀವಿ ಅಂತೇಳಿ ಸಾಕಷ್ಟು ಸಂದರ್ಭದಲ್ಲಿ ಭರವಸೆ ಕೊಟ್ಟಾಗಿಯೂ ಸಹಿತ ಒಂದು ಮಾತು ಕೂಡ ಇದುವರೆಗೆ ಈಡೇರಿಲ್ಲ. ಇದ ಜೊತೆ ಜೊತೆಗೆ ಶಾಸಕರ ಅಲ್ಲದೆ ಇದ್ದವರು ಅಂದ್ರೆ ಬೇರೆ ಬೇರೆ ಸ್ಥಾನಗಳ ಆಕಾಂಕ್ಷಿ ಆಗಿರೋ ನಿಗಮ ಮಂಡಳಿ ಇರ್ಬೋದು ಅಥವಾ ಇನ್ನಿತರ ರಾಜಕೀಯ ಕಾರ್ಯದರ್ಶಿ ಸ್ಥಾನ ಸೇರಿದ ಹಾಗೆ ಬೇರೆ ಬೇರೆ ಸ್ಥಾನಗಳ ಅವಕಾಶ ಮಾಡಿಕೊಂಡಂತವ್ರು, ಅವರೆಲ್ಲರಿಗೂ ಕೂಡ ಇವ್ರ ಜೊತೆ ಕೈ ಜೋಡಿಸುವಂತ ಸಾಧ್ಯತೆ ಇದೆ, ಪರೋಕ್ಷವಾಗಿ ಇವರಿಗೆ ಬೆಂಬಲ ಕೊಡುವಂತ ಸಾಧ್ಯತೆ ಇದೆ. ಯಾವುದು ಕೂಡ ನಡೀತಾ ಇಲ್ಲ, ಸರ್ಕಾರ ಬಂದು 6 ತಿಂಗಳ ಕಳೆದರೂ ಸಹಿತ ಕೊಟ್ಟಂತ ಭರವಸೆ, ಅಧಿಕಾರ ಕೊಡ್ತೀವಿ, ಒಂದು ಸ್ಥಾನಮಾನ ಕೊಡ್ತೀವಿ, ಇಷ್ಟು ವರ್ಷಗಳ ನಂತರ ಅಧಿಕಾರ ಸಿಕ್ಕಿದೆ ಅಂತ ಹೇಳಿದ ಮಾತು ಯಾವ್ದು ನಡೀತಾ ಇಲ್ಲ ಅಂತ ಅಸಮಾಧಾನ ಇದೆಯಲ್ಲ, ಆ ಅಸಮಾಧಾನನೇ ಆಪರೇಷನ್ ಕಮಲಕ್ಕಿಂತ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಪರಿಣಾಮವನ್ನು ಕೊಡುವಂತ ಸಾಧ್ಯತೆ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಹೆಬ್ಬಾರ್ ಡೀಟೇಲ್ಸ್ಗೆ. ಶ್ರೀನಿವಾಸ ಹಳಕಟ್ಟಿ, ನಿಮ್ಮ ಡೀಟೇಲ್ಸ್ಗೆ ಕೂಡ ಧನ್ಯವಾದಗಳು. ಒಟ್ಟಾರೆ ಇಡೀ ಒಂದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಆಗುವಂತಹ ಚಾನ್ಸಸ್ ಇದೆ. ಈಗಾಗಲೇ ನಾವು ಸಾಕಷ್ಟು ಶಾಸಕರುಗಳು ಮಾತನಾಡಿರುವಂತಹ ಆಡಿಯೋ ಕ್ಲಿಪ್ ಅನ್ನು ಕೂಡ ನಿಮಗೆ ತೋರಿಸಿದ್ವಿ. ಅಸಮಾಧಾನ ಇದೆ, ಆದ್ರೆ ಸೈಲೆಂಟ್ ಆಗಿ ಇಲ್ಲಿ ಈಗ ಸ್ಕೆಚ್ ಅನ್ನು ಹಾಕಿಕೊಳ್ಳಲಾಗ್ತಾ ಇದೆ. ಒಂದು ರೀತಿಯಲ್ಲಿ ಯಾವುದಕ್ಕೂ ಕೂಡ ಯಾರಿಗೂ ಸಿಗದ ರೀತಿಯಲ್ಲಿ, ಸುದ್ದಿ ಆಗದ ರೀತಿಯಲ್ಲಿ, ಮಾಧ್ಯಮಗಳಿಗೂ ಹೇಳಿಕೆ ನೀಡದ ರೀತಿಯಲ್ಲಿ ಈಗ ಎಲ್ಲವೂ ಕೂಡ ಪ್ಲಾನ್ ಆಪರೇಷನ್ MLA ಎಲ್ಲೂ ನಡೀತಾ ಇಲ್ಲ, ಆಪರೇಷನ್ ಕಮಲ ಕೂಡ ಆಗ್ತಾ ಇಲ್ಲ, ರಿವರ್ಸ್ ಆಪರೇಷನ್ ಕೂಡ ಅಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದ ಒಳಗೆ ನಡೀತಾ ಇರುವಂತಹ ಇದು ಆಪರೇಷನ್, ಜೊತೆಗೆ ಇದು ಸೆಲ್ಫ್ ಆಪರೇಷನ್ ಮಾಡ್ಕೊಳ್ಳಾಗ್ತಾ ಇದೆ. JDS ನ 3 ಶಾಸಕರು ಕೂಡ ಈಗ ಕಾಂಗ್ರೆಸ್ ನಾಯಕರ ಜೊತೆ ಕೈ ಜೋಡಿಸಿದ್ದಾರೆ. ಎಲ್ಲೂ ಕೂಡ ಈಗಾಗಲೇ ಲೋಕಸಭೆ ಚುನಾವಣೆವರೆಗೂ ಕೂಡ ಆಗದೆ ಸಂಪುಟ ವಿಸ್ತರಣೆ ಮಾಡ್ತಾನೆ ಹೋಗ್ತಾರಾ ಅನ್ನುವಂತಹ ಒಂದು ನೋವು, ಅಸಮಾಧಾನ, ಆತಂಕ, ಭಯ ಎಲ್ಲವೂ ಕೂಡ ಶಾಸಕರಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ನಮಗೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂತಹ ಮಾತು, ಯಾವುದೇ ಕೆಲಸ ಆಗ್ತಾ ಇಲ್ಲ ಅನ್ನುವಂತಹ ನೋವು, ಯಾರು ಕೂಡ ಈಗ ಗುಂಪು ಗುಂಪಾಗಿ ಹೋಗದೆ ಸೈಲೆಂಟ್ ಆಗಿ ಒಬ್ಬೊಬ್ಬ ಶಾಸಕರನ್ನ ಮೀಟ್ ಮಾಡಿ ಮುಂದೇನ್ ಮಾಡಬೇಕು ಅನ್ನೋದನ್ನ ಸ್ಲೀಪರ್ ಸೆಲ್ ತರ ಕೆಲಸವನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲರ ಮಾತು ಜೊತೆಗೆ ಕೇವಲ ಈ ಆಡಿಯೋ ಮಾತ್ರ ಅಲ್ಲ, ಹೊರಗಡೆ ಕೂಡ ನೇರವಾಗಿ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಈ ರೀತಿಯಾದಂತಹ ಅಸಮಾಧಾನ ಇದೆ, ನೋವಿದೆ, ಏನು ಹೇಳ್ಕೊಳಕ್ ಆಗೋದಿಲ್ಲ ಮುಂದೆ ಮಾಧ್ಯಮಗಳ ಮುಂದೆ ಅನ್ನೋದನ್ನ ಕೂಡ ಹೇಳ್ಕೊಂಡಂತಹ ಶಾಸಕರು ಕೂಡ ಇದ್ದಾರೆ. ಆದ್ರೆ ಈಗ ಇರುವಂತಹ ಪ್ರಶ್ನೆ, ಕಾಂಗ್ರೆಸ್ ಆಗಿರ್ಬೋದು ಅಥವಾ ಮೈತ್ರಿ ಸರ್ಕಾರ ಆಗಿರ್ಬೋದು, ಸಂಪುಟ ವಿಸ್ತರಣೆ ಮಾಡಿದ್ರು ಕಷ್ಟ, ಮಾಡದಿದ್ರು ಕಷ್ಟ, ವಿಳಂಬ ಮಾಡಿದ್ರು ಕಷ್ಟ, ಮುಂದೂಡಿದ್ರು ಕಷ್ಟ ಅನ್ನುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಒಂದ್ ಕಡೆ ಈಗಾಗಲೇ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ನಿಗಮ ಮಂಡಳಿಗಳ ಸ್ಥಾನಕ್ಕಾಗೂ ಕೂಡ ಸಾಕಷ್ಟು ಪೈಪೋಟಿ ಇದೆ. ಹಾಗಾಗಿ ಈ ಮೂಲಕ ಈಗ ಗುಂಪು ಗುಂಪಾಗಿ ಹೋಗದೆ ಸೈಲೆಂಟ್ ಆಗಿ ಈ ರೀತಿಯಾದಂತಹ ಮುಖಂಡರುಗಳನ್ನ ಮೀಟ್ ಮಾಡೋದಾಗಿರಬಹುದು ಅಥವಾ ತಮ್ಮ ತಮ್ಮ ನಾಯಕರುಗಳು ತಾವು ತಾವಾಗಿ ಗುಂಪು ಕೂಡದೆ ಮಾತನಾಡ್ತಾ ಇರುವಂತದ್ದು, ಇವೆಲ್ಲವೂ ಕೂಡ ಈಗ ಮತ್ತೆ ಮೈತ್ರಿಗೆ ಕಂಟಕ ಅನ್ನೋದನ್ನ ತೋರಿಸ್ತಾ ಇದೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ
ಸಾಕಷ್ಟು ಸೈಲೆಂಟ್ ಆಗಿದ್ದಂತಹ ನಾಯಕರುಗಳು ಶಾಸಕರುಗಳು ಈಗ ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಒಟ್ಟಾರೆ ಅಸಮಾಧಾನವನ್ನ ಯಾವ ರೀತಿಯಾಗಿ ಸಮಾಧಾನಗೊಳಿಸುವಂತಹ ಶಮನಗೊಳಿಸುವಂತಹ ಪ್ರಯತ್ನವನ್ನ ಮೈತ್ರಿ ಸರ್ಕಾರ ಮಾಡುತ್ತೆ, ಸರ್ಕಾರವನ್ನ ಉಳಿಸುವಂತಹ ಪ್ರಯತ್ನವನ್ನ ಮಾಡಿಕೊಳ್ಳುತ್ತಾ ಅಥವಾ ಉರುಳಿಸಿಕೊಳ್ಳುತ್ತಾ ಅನ್ನೋದು ಕೂಡ ಈಗಿರುವಂತಹ ಕುತೂಹಲ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಈಗ ಜಲ ಪ್ರಳಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು ಬಲ ನಿಮ್ಮದು.